ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಭಾವ ಸಮುದ್ರ ಚಾನಲ್ಗೆ ಎಲ್ರಿಗೂ ಮೊದಲನೇದಾಗಿ ಸ್ವಾಗತ. ಸೊ ಭಾವನೆಗೆ ಸಂಬಂಧಪಟ್ಟ ಭಾವಪೂರ್ಣವಾದ ಒಂದು ಅದ್ಭುತವಾದ ಚಿತ್ರದ ಬಗ್ಗೆ ಮಾತಾಡಲು ನಾನು ಬರ್ತಾ ಇದ್ದೀನಿ. ಈ ಕಡಲ ತೀರದ ಮಂಗಳೂರು ಭಾಗದ ಇನ್ನೊಂದು ಅದ್ಭುತ ಚಿತ್ರವಾಗುವ ಎಲ್ಲ ಲಕ್ಷಣವನ್ನು ಹೊಂದಿರುವಂತಹ ಒಂದು ಚಿತ್ರ ದೂರದರ್ಶನ. ಸೊ ಇದರ ಬಗ್ಗೆ ಮಾತಾಡುವ ಮೊದಲು ನನ್ನ ಒಂದು ಪ್ರಶ್ನೆ ಏನಂದ್ರೆ, ದೊಡ್ಡ ಯೂಟ್ಯೂಬ್ ಚಾನೆಲ್ಗಳು ಏನಂತೀವಿ, ಇವರು ಬರೀ ದೊಡ್ಡ ಬ್ಯಾನರ್ ಅಥವಾ ದೊಡ್ಡ ಸ್ಟಾರ್ನ ಚಿತ್ರಗಳನ್ನಷ್ಟೇ ವಿಮರ್ಶೆ ಮಾಡ್ತಾರೆ, ಅವರಿಗಷ್ಟೇ ಸಪೋರ್ಟ್ ಮಾಡ್ತಾರೆ. ಈ ಚಿಕ್ಕ ಬ್ಯಾನರ್ ಸಿನಿಮಾಗಳನ್ನು, ಸ್ಮಾಲ್ ಪ್ರೊಡಕ್ಷನ್ ಹೌಸ್ನಿಂದ ಬರುವಂತಹ ಚಿತ್ರಗಳನ್ನು ಯಾಕೆ ಪ್ರಮೋಟ್ ಮಾಡ್ತಾ ಇಲ್ಲ, ಯಾಕೆ ಅವ್ರ ಬಗ್ಗೆ ರಿವ್ಯೂ ಮಾಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ. ಯಾಕೆಂದರೆ ಸಾಮಾನ್ಯವಾಗಿ ಇವಾಗ ನೀವೇ ಒಂದು ಚಿತ್ರ ಮಾಡ್ತೀರಾ ಅಂದ್ಕೊಳ್ಳಿ, ಮಾಡಿದಾಗ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಯಾರೂ ರಿವ್ಯೂ ಮಾಡ್ತಾ ಇಲ್ಲ. ಒಂದು ಸಾಮಾನ್ಯ ಕುತೂಹಲ ಇರುತ್ತೆ, ಜನ ಏನು ಮಾತಾಡ್ತಾ ಇದ್ದಾರೆ ನಮ್ಮ ಚಿತ್ರದ ಬಗ್ಗೆ ಅಂತ ನೋಡ್ತಾರೆ. ಸೊ ಏನೂ ಸಿಗದೇ ಇದ್ದಾಗ, ಪಾತ್ರ ಬೆಂಬಲ ಯಾರಿಂದಲೂ ಸಿಗದೇ ಇದ್ದಾಗ, ಒಂದು ಮಟ್ಟದ ನೋವು ಖಂಡಿತವಾಗಲೂ ಆ ಚಿತ್ರದ ತಂಡಕ್ಕೆ ಆಗುತ್ತೆ ಸ್ನೇಹಿತರೆ. ರೀಸೆಂಟಾಗಿ ಹೇಳಬೇಕಂದ್ರೆ ಖಾಸಗಿ ಪುಟ್ಟುಗಳು ಅನ್ನೋ ಒಂದು ಚಿತ್ರ ಬಂದು ಕಣ್ಮರೆ ಆಗ್ತಾ ಇದೆ. ತುಂಬ ಶೋಚನೀಯ ಸಂಗತಿ ಇದು. ಅವರಿಗೆ ಸ್ಟಾರ್ಟಿಂಗಿಂದ ಎರಡು ಮೂರು ಶೋಗಳಷ್ಟೇ ಸಿಕ್ಕಿದೆ ಬುಕ್ ಮೈ ಶೋದಲ್ಲಿ. ಇವತ್ತಿಗೂ ನೋಡ್ಬೋದು ನೀವು, ಅವರಿಗೆ ಕೇವಲ ಎರಡೇ ಎರಡು ಥಿಯೇಟರ್ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ಆ ಚಿತ್ರತಂಡ ರೀಸೆಂಟಾಗಿ ಒಬ್ಬರು ಲಾಗಲ್ಲಿ ನೋಡಿದೆ ನಾನು, ಬೆಳಿಗ್ಗೆ 6 ಗಂಟೆಗೆ ಪಾಪ ಥಿಯೇಟರ್ ಎದುರುಗಡೆ ನಿಂತ್ಕೊಂಡು ಜನರ ಒಂದು ಫೀಡ್ಬ್ಯಾಕ್ನ ತಗೊಳ್ಳೋಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಕೆಲವೊಂದಿಷ್ಟು ಕಿರುಚಿತ್ರದಲ್ಲಿ ನಟನೆ ಮಾಡಿದ್ದೀನಿ ಆ್ಯಂಡ್ ಎಡಿಟಿಂಗಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನನಗೆ ಸ್ವಲ್ಪ ಒಂದು ಮಟ್ಟದ ಅನುಭವ ಇದೆ ಚಿತ್ರದ ಬಗ್ಗೆ. ಆ್ಯಂಡ್ ಶೋಚನೀಯ ಸಂಗತಿ ಅಂದರೆ, ಹೊಸ ಪ್ರತಿಭೆಗಳು, ಈ ಹೊಸ ಕಲಾವಿದರನ್ನ ನಾವು ಪ್ರೋತ್ಸಾಹಿಸಿಲ್ಲ ಅಂದರೆ ಇದು ನಮ್ಮ ಮುಂದಿನ ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ತುಂಬ ದೊಡ್ಡ ಒಂದು ಬೇಸರದ ಸಂಗತಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಯಾವುದೇ ಫೀಲ್ಡ್ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು ಅಥವಾ ಚಿತ್ರವಾಗಿರ್ಬೋದು, ಹೊಸಬರಿಗೆ ಅವಕಾಶ ನೀಡಲೇಬೇಕು. ಸೊ ಅಂಥ ಒಂದು ಚಿತ್ರ ಇವತ್ತು ದೂರದರ್ಶನ. ಮೊದಲು ಈ ಚಿತ್ರದ ಒಂದು ಹಾಡು ಕೇಳೋಣ. ತುಂಬ ವೈರಲ್ ಆಗಿದೆ, ವಸುಕಿ ವೈಭವ್ ಅವರ ಮ್ಯೂಸಿಕ್ ಕಂಪೋಸಿಷನಲ್ಲಿ ಬಂದಂತಹ ಒಂದು ಹಾಡು. ಕಣ್ಣು ಕಣ್ಣು ಕಾದಾಡುತ್ತ ಇರಲಿ, ಬಾಕಿ ಮಾತು ಉಸಿರಿ ಆಡಲಿ. ಬನ್ನಿ, ವಾಸುಕಿ ವೈಭವರ ಧ್ವನಿಯಲ್ಲೇ ಈ ಹಾಡನ್ನ ಕೇಳಿಕೊಂಡು ನಮ್ಮ ಮಾತನ್ನ ಮುಂದುವರಿಸೋಣ ಸ್ನೇಹಿತರೆ. ಇವರು A2 ಮ್ಯೂಸಿಕ್ ಚಾನಲಲ್ಲಿ ಒಂದು ವಿಡಿಯೋನ ಪ್ರಮೋಟ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಎಲ್ರಿಗೂ 11 ಅಡಿ ಹತ್ರ ಹೋಗೋಕ್ಕಾಗಲ್ಲ. ಸೊ ಖಂಡಿತವಾಗಿ ಚಿಕ್ಕ ಸಿನಿಮಾನ, ಸ್ಮಾಲ್ ಪ್ರೊಡಕ್ಷನ್ ಹೌಸ್ನ ಬೆಳೆಸಿ ಸ್ನೇಹಿತರೆ. ಅದ್ಭುತವಾದ ಸಾಂಗು, 7 ಲಕ್ಷ ವ್ಯೂ ಆಲ್ರೆಡಿ ಆಗಿದೆ. ಬನ್ನಿ ನಾವು ಕೇಳೋಣ. ಈ ಕರಾವಳಿ ಭಾಗದ ಮನೆಗಳನ್ನ, ಆ ದೃಶ್ಯಗಳನ್ನ ನೋಡೋದೇ ಒಂದು ಖುಷಿ ಸ್ನೇಹಿತರೆ. ಪೃಥ್ವಿ ಅಂಬರ್ ಅವರ ನಟನೆ ನಿಜವಾಗ್ಲೂ ಮನಸ್ಸೆಳೆಯುವಂತಿದೆ. ಇವರ ಮೊದಲ ಚಿತ್ರ ದಿಯಾ ಎಂತ ಸೂಪರ್ ಹಿಟ್ ಆಯ್ತು ಅಂದ್ರೆ ಎಲ್ರಿಗೂ ಗೊತ್ತು. ಸೆಕೆಂಡ್ ಹಾಫ್ ಅಲ್ಲಿ ಅವರ ನಟನೆ ಒಂಥರ ಅವರು ಪ್ರಬುದ್ಧವಾದ ನಟನೆಯನ್ನ ಕಾಡುತ್ತದೆ. ಸೊ ಈ ಚಿತ್ರಕ್ಕೆ ಎಷ್ಟು ನ್ಯಾಯ ಒದಗಿಸಿದ್ದಾರೆ ಅನ್ನೋದು ನಾವು ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ಇದು ಒಂದು 80ರ ದಶಕದ ದೂರದರ್ಶನ ಅಂದ್ರೆ TV ಬಂದಾಗ ಒಂದು ಪಶ್ಚಿಮ ಘಟ್ಟದ ಕರಾವಳಿ ಒಂದು ಊರಿನಲ್ಲಿ ಯಾವ ರೀತಿಯ ಬದಲಾವಣೆ ಆಯಿತು ಅನ್ನೋದೇ ಒಂದು ಕಥಾ ಹಂದರ ಅಂತ ನನ್ನ ಒಂದು ಅನಿಸಿಕೆ. ಇನ್ನೂ ಟ್ರೇಲರ್ ರಿಲೀಸ್ ಮಾಡಿಲ್ಲ ಚಿತ್ರತಂಡ. ಸೊ ಖಂಡಿತವಾಗಿ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆ. ಆ್ಯಂಡ್ ನಿಮ್ಮ ಎಫರ್ಟ್ ಇದರಲ್ಲಿ ಏನಿದೆ ಅದು ಖಂಡಿತವಾಗಿಯೂ ಎದ್ದು ಕಾಣ್ತಾ ಇದೆ. ಆ್ಯಂಡ್ ಚಿತ್ರದ ನಿರ್ದೇಶಕರಾದಂತಹ ಸುಖೇಶ್ ಶೆಟ್ಟಿ, ಸೊ ಇದು ಅವರ ಮೊದಲ ಚಿತ್ರ, ಆದರೂ ಆಬ್ವಿಯಸ್ಲಿ ಹಲವಾರು ಕಿರುಚಿತ್ರಗಳನ್ನು ಮಾಡಿ ಬಂದಿದ್ದಾರೆ. ಸೊ ನೋಡಿ, ಯಾರೂ ಸಡನ್ನಾಗಿ ಡೈರೆಕ್ಷನ್ ಮಾಡೋಕ್ಕಾಗಲ್ಲ, ಒಂದು ಮಟ್ಟದ ಅನುಭವ ಅವರಿಗೆ ಇದ್ದೇ ಇದೆ. ಆ್ಯಂಡ್ ರೀಸೆಂಟಾಗಿ ಅವರ ಒಂದು ಇಂಟರ್ವ್ಯೂವನ್ನು ನಾನು ನೋಡಿದೆ ಸ್ನೇಹಿತರೆ. ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ, ಹೀರೋವನ್ನು ಸೆಲೆಕ್ಟ್ ಮಾಡಿದ್ರು, ಬಟ್ ಹೀರೋಯಿನ್ನ ಸೆಲೆಕ್ಟ್ ಮಾಡಬೇಕಂದ್ರೆ 42 ಜನರ ಒಂದು ಆಡಿಷನನ್ನು ತೊಗೊಂಡ್ರಂತೆ. ಅದಾದಮೇಲೆ ಕಡೆಗೆ ಒಂದು ಹುಡುಗಿನ, ಅಂದರೆ ಈ ಚಿತ್ರದಲ್ಲಿ ನಟಿಸುವಂಥ ಹೀರೋಯಿನ್ ಅಯಾನ ಹೀರೋಯಿನ್ನ ಸೆಲೆಕ್ಟ್ ಮಾಡಿ ಅವಳಿಗೆ ನಿರಂತರವಾಗಿ ಟ್ರೈನಿಂಗ್ ಕೊಡೋದಾಗಲಿ, ಈ ಹಳೆ ಸಿನಿಮಾ ನಟಿಯರ ಕೆಲವು ಮೂವಿ CDಗಳನ್ನು ಕೊಟ್ಟು ಅವಳು ಅದರ ತಯಾರಿ ನಡೆಸಲಿ, ಆ ರೀತಿಯಲ್ಲಿ ಕಾಣಿಸ್ಲಿ ಅನ್ನೋ ಒಂದು ಪ್ರಿಪ್ರೇಷನ್ ನೋಡಿ ಸ್ನೇಹಿತರೆ.
ಸೊ ಎಷ್ಟು ತಯಾರಿ ನಡೆಸಿದ್ದಾರೆ ಚಿತ್ರತಂಡ, ನಮ್ಮ ಸುಕೇಶ್ ಶೆಟ್ಟಿ ಅವರು ನಿಜವಾಗ್ಲೂ ನನ್ನ ಕಡೆಯಿಂದ ಭಾವ ಸಮುದ್ರ ಚಾನಲ್ ಕಡೆಯಿಂದ ಅಂದರೂ ಖಂಡಿತವಾಗಿಯೂ ಪ್ರಶಂಸೆ ಇದೆ ಸ್ನೇಹಿತರೆ. ಸೊ ನಿಮ್ಮ ಚಿತ್ರತಂಡಕ್ಕೆ ಸ್ಪೆಷಲಿ ಆಲ್ ದಿ ಬೆಸ್ಟ್ ಟು ಸುಕೇಶ್ ಶೆಟ್ಟಿ ಆ್ಯಂಡ್ ವಾಸುಕಿ ವೈಭವ್ ಅವರ ಕಂಪೋಸಿಷನ್. ಇತ್ತೀಚೆಗೆ ಅವರಿಂದ ಬರುವಂಥ ಹಾಡುಗಳು ಕಿವಿಗೆ ನಿಜವಾಗ್ಲೂ ಒಂಥರ ತಂಪು ಕೊಡುತ್ತೆ. ಆ್ಯಂಡ್ ಅವರ ಭಾಷೆ, ಅವರ ಧ್ವನಿಯಲ್ಲಿ ಕನ್ನಡ ಹಾಡು ಕೇಳೋದೇ ಒಂದು ಖುಷಿ. ಈ ಮುಂಚೆ ನಾವು ಕಿರಿಪಾಟಿಯಲ್ಲಿ ಕಾಗದದ ಧೋಣಿಯಲ್ಲಿ ಅದ್ಭುತವಾದ ಸಾಂಗನ್ನು ಕೊಟ್ಟಿದ್ರು. ಸೊ ಅವರ ಪಯಣ ಹೀಗೆ ಮುಂದುವರಿಲಿ. ಇದು ಅಷ್ಟೇ, ಕಣ್ಣು ಕಣ್ಣು ಕಾದಾಡುತ್ತಾ ಇರಲಿ ಅನ್ನೋ ಲಿರಿಕ್ಸ್ ಬರೆದಿದ್ದು ಯಾರು ಗೊತ್ತಾ ಸ್ನೇಹಿತರೆ? ಈ ಕಾಂತಾರ ಸಿನಿಮಾದಲ್ಲಿ ಸಿಂಗಾರ ಸಿರಿಯೇ ಹಾಡನ್ನು ಬರೆದಂತಹ ನಮ್ಮ ಪ್ರಮೋದ್ ಮರವಂತೆ ಅವರು ಈ ಹಾಡನ್ನು ಬರೆದಿದ್ದಾರೆ. ಇವರು ಕೂಡ ತುಂಬ ಹಳೆಯ ಸಾಹಿತ್ಯಕಾರರು. ಯಾರೋ ಒಬ್ಬರು ಸಡನ್ ಆಗಿ ಹಿಟ್ಟಾದ ತಕ್ಷಣ ಅದು ಅವರ ಮೊದಲ ಹಾಡು ಅಂತ ಅನ್ಕೋಬಾರ್ದು, ಯಾಕೆಂದರೆ ಅವರು ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರ್ತಾರೆ. ಈ ಹಿಂದೆ ಮೊದಲ ಮುಂದಿನ ನಿಲ್ದಾಣ ಅನ್ನೋ ಒಂದು ಇನ್ನೂ ಬೇಕಾಗಿದೆ ಅನ್ನೋ ಸಾಂಗು ಅಸುಖ ವೈಭವರು ಹಾಡಿದ್ರು, ಅದು ಕೂಡ ಸೂಪರ್ ಹಿಟ್ ಆಗಿತ್ತು. ಸೊ ಅದಾದಮೇಲೆ ಸಿಂಗಾರ ಸಿರಿಯೇ, ಅದಾದಮೇಲೆ ಈ ಕಣ್ಣು ಕಣ್ಣು. ಸೊ ಅದ್ಭುತವಾದ ಸಾಂಗ್ಗಳು ಈ ಚಿತ್ರದಲ್ಲಿ ಇದೆ ಸ್ನೇಹಿತರೆ. ಆ್ಯಂಡ್ ಮೂವಿ ಬಗ್ಗೆ ಮುಂದಿನ ಅಪ್ಡೇಟ್ಗಳನ್ನು ನಾನು ಕೊಡ್ತೇನೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಒಳ್ಳೆಯದಾಗಲಿ.